हाई फ्रेंड्स, वेलकम टू मई चानल। ना निम सौंदर्य चेतन। इवत्तु नानी काफी मिल्क शेक हेग निम्गे तिळिसिकोड्ता इदीनि। तुंबाने टेस्टी आगिदे एंड इंस्टेंट आगि माड्कोबहुदु, बेगने माड्कोबहुदु। इदक्के एनेन इंग्रीडियंट्स बेकु अंत निम्गे तिळिसिकोड्तीनि, हागे हेग माडोदु अन्नोदन्नु निम्गे तिळिसिकोड्तीनि। ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ಬೋದು, ಸೊ ಗೈಸ್ ಸಬ್ಸ್ಕ್ರೈಬ್ ಆಗಿ ತಕ್ಷಣ ಬೆಲ್ ಐಕಾನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋಸ್ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ತಪ್ಪದೇ ಈ ರೆಸಿಪಿನ ಟ್ರೈ ಮಾಡಿ ಫ್ರೆಂಡ್ಸ್. ಹೀಗೆ ಹೇಳ್ತಾ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಹಾಲು ಒಂದು ಲೋಟ, ಅಂದರೆ ಎರಡು ಲೋಟ ಆಗೋಷ್ಟು ಹಾಲನ್ನ ನಾನು ತೊಗೊಂಡಿದ್ದೀನಿ. ಈ ಹಾಲನ್ನ ಕಾಯಿಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ, ಫುಲ್ ಕೋಲ್ಡ್ ಆಗಬೇಕು. ಸೊ ಹಾಗಾಗಿ ಇಲ್ಲಿ ಒಂದು ಕಪ್ಪು ಶುಗರ್ನ ತೊಗೊಂಡಿದ್ದೀನಿ. ನೀವು ಶುಗರು ನೋಡಿ ತೊಗೊಳ್ಳಿ, ಕೆಲವರಿಗೆ ಸ್ವೀಟ್ ಜಾಸ್ತಿ ಇರಬೇಕು, ಕೆಲವರಿಗೆ ಸ್ವೀಟ್ ಕಮ್ಮಿ ಇರಬೇಕು. ನಾನು ತೋರಿಸಿರೋ ಮೆಜರ್ಮೆಂಟಲ್ಲಿ ಕರೆಕ್ಟಾಗಿದೆ, ಎರಡು ಲೋಟಕ್ಕೆ ಒಂದು ಕಪ್ ಆಗೋಷ್ಟು ಶುಗರು. ಹಾಗೆ ವೆನಿಲಾ ಐಸ್ ಕ್ರೀಮ್ ಇದು ಎರಡು ಸ್ಪೂನ್ ಹಾಕೊತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಒಂದು ಸ್ಪೂನ್ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಇದಾದಮೇಲೆ ನೆಕ್ಸ್ಟು ನಾನು ನೆಸ್ಕೆಫೆ ಕಾಫಿ ಪೌಡರ್ನ ತೊಗೊತಾ ಇದ್ದೀನಿ. ನೆಸ್ಕೆಫೆನೇ ಅಂತಲ್ಲ, ಬೇರೆ ಯಾವುದಾದ್ರೂ ಕಾಫಿ ಪೌಡರ್ ಇದ್ದರೂ ಓಕೆ, ಆದರೆ ಇನ್ಸ್ಟೆಂಟ್ ಕಾಫಿ ಪೌಡರ್ ಇರಬೇಕು. ಸೊ ನಾನು ಇಲ್ಲಿ 5 ರುಪೀಸ್ದು ಎರಡು ತೊಗೊಂಡಿದ್ದೀನಿ, ಎರಡು ಲೋಟಕ್ಕೆ ಮಾಡ್ತಾ ಇರೋದು. ಸೊ ಹಾಗಾಗಿ 5 ರುಪೀಸ್ದು ಎರಡು ತೊಗೊಂಡಿದ್ದೀನಿ. ಎರಡು ಗ್ಲಾಸಿಗೆ ಎರಡು 5 ರುಪೀಸ್ದು ಎರಡು ಪ್ಯಾಕೆಟು ಹಾಕ್ಕೊಳ್ಳಿ, ಕರೆಕ್ಟಾಗಿ ಮೆಷರ್ಮೆಂಟ್ ಸಿಗುತ್ತೆ ನಿಮಗೆ. ಹಾಗೆ ಇದು ಚಾಕ್ಲೇಟ್ ಸಿರಪ್ಪು, ಅಂಗಡಿಗಳಲ್ಲೆಲ್ಲ ಸಿಗುತ್ತೆ 10 ರೂಪಾಯಿಂದು. ಬೇಗ ಬೇಕು ಅಂತಂದರೆ ಒಂದು 10 ರೂಪಾಯಿಂದು ತೊಗೊಳ್ಳಿ, ಇಲ್ಲ ನಿಮ್ಮ ಹತ್ರ ಇದೆ ಅಂತಲೇ ಅದನ್ನು ಯೂಸ್ ಮಾಡ್ಕೊಳ್ಳಿ. ಐಸ್ ಕ್ಯೂಬ್ ಇದು ಆಪ್ಷನಲ್ಲು, ನಾನು ಕೋಲ್ಡ್ ಇರಲಿ ಸ್ವಲ್ಪ ಎಕ್ಸ್ಟ್ರಾ ಅಂತ ಅಂದ್ಬಿಟ್ಟು ಹಾಕ್ತಾ ಇರೋದು. ಈ ಟೈಮಲ್ಲಿ ಜಾಸ್ತಿ ಕೋಲ್ಡ್ ತಿನ್ನೋದಕ್ಕಾಗಲ್ಲ, ಸೊ ಹಾಗಾಗಿ ನೀವು ನೋಡಿ ಹಾಕ್ಕೊಳ್ಳಿ. ಇವಾಗ ನಾವು ಇದನ್ನು ರುಬ್ಕೊಂಡು ಬರೋಣ. ಇದು ರುಬ್ಬಾಗಿದೆ ನೋಡಿ, ಫುಲ್ಲು ನೊರೆ ಬರಬೇಕು ಈ ಥರ. ಮೇಲ್ಗಡೆ ಕುಡಿತಾ ಇದ್ದರೆ ಆ ನೊರೆ ಲಿಪ್ ಮೇಲೆಲ್ಲ ಅಂಟ್ಕೋಬೇಕು, ಅಷ್ಟು ಆ ಥರ ಇದ್ರೇ ತುಂಬ ಚೆನ್ನಾಗಿರುತ್ತೆ ಇದು ಕುಡಿಯೋದಕ್ಕೆ. ನೋಡಿ, ಈಗ ಒಂದು ಗ್ಲಾಸ್ ತೊಗೊಂಡಿದ್ದೀನಿ. ಈಗ ಇದನ್ನು ಡೆಕೋರೇಟ್ ಮಾಡ್ಕೊಳ್ಳೋಣ ಮಿಲ್ಕ್ ಶೇಕ್ ಹಾಕೋದಕ್ಕೆ. ನೀವು ಚಾಕ್ಲೇಟ್ ಸಿರಪ್ಪಲ್ಲಿ ಡೆಕೋರೇಟ್ ಮಾಡಿದ್ರೆ ಲುಕ್ಕಾಗೂ ಕಾಣಿಸುತ್ತೆ, ಕುಡಿಯೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಸಿಗುತ್ತೆ ಆ ಸಿರಪ್ಪು. ಸೊ ಹಾಗಾಗಿ ಈ ಥರ ಡೆಕೋರೇಟ್ ಮಾಡಿಕೊಂಡು ನೀವು ಮಿಲ್ಕ್ ಶೇಕ್ನ ಅದಕ್ಕೆ ಹಾಕೋಬೋದು. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ನಲ್ಲಿ ನೀವು ನಾನ್ ವೆಜ್ ರೆಸಿಪೀಸು ನೋಡ್ಬೋದು, ಹಾಗೆ ವೆಜ್ ರೆಸಿಪೀಸು ನೋಡ್ಬೋದು. ವೆಜ್ ರೆಸಿಪೀಸು ತುಂಬಾ ಟಿಫನ್ ಐಟಮ್ಸ್ನ ಹಾಕಿದ್ದೀನಿ, ನೀವು ಹೋಗಿ ಚೆಕ್ ಮಾಡಿ. ನಾನ್ ವೆಜ್ ರೆಸಿಪಿಲೂ ಅಷ್ಟೇ ಬಿರಿಯಾನಿ ಮತ್ತು ಕಬಾಬ್ ಐಟಮ್ಸು ಎಲ್ಲ ಹಾಕಿದ್ದೀನಿ, ನೀವು ಒಂದ್ಸಲ ಚೆಕ್ ಮಾಡಿ. ಹಾಗೆ ನೋಡಿ, ಈಗ ಮಿಲ್ಕ್ ಶೇಕ್ನ ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಮೇಲ್ಗಡೆ ನೊರೆ ಇರುತ್ತಲ್ಲ ಆ ಕಾಫಿದು, ಸೊ ಅದನ್ನು ಕೂಡ ಒಂದು ಸ್ಪೂನಲ್ಲಿ ಎತ್ತಿ ಹಾಕೋಬೇಕು. ಅದೊಂಥರ ಡೆಕೋರೇಟಿವ್ ಆಗಿ ಇರುತ್ತೆ, ಆ ನೊರೆ ಲಿಪ್ ಮೇಲೆ ಹಾಕ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ, ಮೀಸೆ ಥರ ಅಂಟುತ್ತಲ್ಲ ಆ ಥರ. ಸೊ ಇದಾದಮೇಲೆ ವೆನಿಲಾ ಐಸ್ ಕ್ರೀಮ್ ಇದು ಆಪ್ಷನಲ್ಲೂ ಬೇಕು ಅಂದರೆ ಹಾಕ್ಕೋಬೋದು, ಬಟ್ ಇಲ್ಲಿ ಹಾಕ್ಕೊಳ್ಳೇಬೇಕು, ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಬೇಡ ಜಾಸ್ತಿ ಆಯಿತು ಐಸ್ ಕ್ರೀಮು ಅಂತಂದರೆ ಇಟ್ಸ್ ಓಕೆ. ಈ ಐಸ್ ಕ್ರೀಮ್ ಹಾಕ್ಕೊಂಡು ಡೆಕೋರೇಟ್ ಮಾಡ್ಕೋಬೇಕು. ನೀವು ಇದಕ್ಕೆ ವೆನಿಲಾ ಐಸ್ ಕ್ರೀಮ್ ಅಂತಲ್ಲ, ಬೇರೆ ಐಸ್ ಕ್ರೀಮು ಯೂಸ್ ಮಾಡ್ಕೋಬೋದು. ನಾನು ಇಲ್ಲಿ ವೆನಿಲಾ ಹಾಕ್ಕೊಂಡಿದ್ದೀನಿ, ನಿಮ್ಗೆ ಯಾವ ಫ್ಲೇವರ್ ಇಷ್ಟನೋ ಅದನ್ನು ಹಾಕ್ಕೊಳ್ಳಿ. ಹಾಗೆಯೇ ಚಾಕ್ಲೇಟ್ ಸಿರಪ್ಪಲ್ಲಿ ಒಂದು ಸಣ್ಣದಾಗ ಒಂದು ಹಾರ್ಟ್ನ ಡೆಕೋರೇಟ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಡೆಕೋರೇಟ್ನ ಮಾಡ್ಕೊಳ್ಳಿ. ನೋಡಿ, ಇವಾಗ ರೆಡಿಯಾಗಿದೆ, ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ ಖಂಡಿತ ನೀವು ಇಷ್ಟಪಡ್ತೀರ, ಹಾಗೆ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ಹೀಗೆ ಹೇಳ್ತಾ ನಾನು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ಬೋದು, ಸೊ ಗೈಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಇನ್ನೂ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ. ಹೀಗೆ ಹೇಳ್ತಾ ನಾನು ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋನ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ ಫ್ರೆಂಡ್.